ಲ್ಲಿ ಪ್ರಸಾರವಾಗುತ್ತಿದ್ದ ಕನ್ಯಾಕುಮಾರಿ ಸೀರಿಯಲ್ ತಮ್ಮ ವಿಭಿನ್ನ ಕತೆಯಿಂದ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಟಿಆರ್ಪಿ ಕೊರತೆಯಿಂದ ಬೇಗನೆ ಮುಕ್ತಾಯಗೊಂಡಿದ್ದ ಈ ಸೀರಿಯಲ್ನ ಕನಿಕಾ ಚರಣ್ ಜೋಡಿ ಮಾತ್ರ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು ಅದರಲ್ಲೂ ಚರಣ್ ಯುವಜನರ ಹಾಟ್ ಫೇವರೇಟ್ ಆಗಿದ್ದರು ಅವರ ಚಾಕ್ಲೇಟ್ ಬಾಯ್ ಲುಕ್ ಅದ್ಭುತ ನಟನೆ ಮಾತು ನಗು ಎಲ್ಲವೂ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು ಚರಣ್ ಪಾತ್ರದಲ್ಲಿ ಜನಪ್ರಿಯತೆ ಪಡೆದ ನಟ ಯಶವಂತ್ ಗೌಡ ನಟಿಸಿದ ಮೊದಲ ಧಾರಾವಾಹಿಯಲ್ಲಿಯೇ ಜನಪ್ರಿಯತೆ ಪಡೆದ ಯಶವಂತ್ ಸದ್ಯ ತೆಲುಗು ಸೀರಿಯಲ್ನಲ್ಲಿ ತುಂಬಾ ಬ್ಯುಸಿ ಜೊತೆಗೆ ಕಿರುತರಿಯಾ ನೆಚ್ಚಿನ ಕಪಲ್ ಅವಾರ್ಡ್ ಕೂಡ ಪಡೆದಿದ್ದಾರೆ ಕನ್ನಡದಲ್ಲಿ ಚಾನ್ಸ್ ಸಿಕ್ಕರೆ ಮತ್ತೆ ಬರಲು ತಯಾರಿ ನಡೆಸಿರುವ ಯಶವಂತ್ ಬೆಳೆದು ಬಂದ ಹಾದಿ ಮಾತ್ರ ಸುಲಭವಾಗಿರಲಿಲ್ಲ ಗಾಯಕನಾಗುವ ಆಸೆ ಹೊತ್ತಿದ್ದ ಯಶವಂತ್ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಿಕೊಂಡಿದ್ದರಂತೆ ಎಲ್ಲಾದರೂ ಶೂಟಿಂಗ್ ನಡೆಯುತ್ತಿದ್ದರೆ ಅಲ್ಲಿಗೆ ಹೋಗಿ ಗಂಟೆ ಗಂಟಲೆ ನಿಂತು ಶೂಟಿಂಗ್ ನೋಡುತ್ತಾ ನೆಚ್ಚಿನ ನಟರ ಜೊತೆಗೆ ಫೋಟೋ ಕ್ಲಿಕ್ ಮಾಡಿಕೊಳ್ಳುತ್ತಿದ್ದರು ಜೊತೆಯಲ್ಲಿಯೇ ನಾನು ಒಂದಿನ ಈ ತರ ಹೀರೋ ಆಗಬೇಕು ಅಂತ ಕನಸು ಕಂಡವರು ಇತ್ತೀಚೆಗೆ ಜಿ ಕುಟುಂಬ ಅವಾರ್ಡ್ ಸಮಾರಂಭದಲ್ಲಿ ಪ್ರಶಸ್ತಿ ಪಡೆದ ಯಶವಂತ್ ಅವರು ನಡೆದು ಬಂದ ಹಾದಿಯನ್ನ ವೇದಿಕೆಯ ಮೇಲೆ ತೋರಿಸಿದರು ತಾನು ನಡೆದು ಬಂದ ಹಾದಿಯನ್ನ ನೆನೆದು ಕಣ್ತುಂಬಿಕೊಂಡ ಯಶವಂತ್ ಎಲ್ಲರೂ ನಾನು ಲಕ್ಕಿ ಅದಕ್ಕಾಗಿ ನಟನಾ ಜಗತ್ತಿಗೆ ಬಂದಿದ್ದೇನೆ ಎನ್ನುತ್ತಾರೆ ಆದರೆ ಇದರ ಹಿಂದೆ ಹಾರ್ಡ್ ವರ್ಕ್ ಇದೆ ಎಂದಿದ್ದಾರೆ ಕಾಲೇಜು ಮುಗಿಸಿದ ಸಮಯದಲ್ಲಿ ಯಶವಂತ್ ಮ್ಯಾನ್ ಬೆಸ್ಕಾಂ ಲೈನ್ ಟೆಲಿಫೋನ್ ಆಪರೇಟರ್ ಎಲೆಕ್ಟ್ರಿಷಿಯನ್ ಮನೆ ಮನೆಗೆ ಹೋಗಿ ಪತ್ರ ನೀಡುವ ಕೆಲಸ ಮೆಡಿಕಲ್ ಸ್ಟೋರ್ನಲ್ಲಿಯೂ ಸಹ ಕೆಲಸ ಮಾಡಿದರಂತೆ ನಟನಾಗುವ ಹುಚ್ಚು ಇದೀಗ ಇಷ್ಟು ದೊಡ್ಡ ವೇದಿಕೆ ಕಲ್ಪಿಸಿದೆ ಎಂದಿದ್ದಾರೆ ಯಶವಂತ್ ಯಶವಂತ್ ಅವರಿಗೆ ಸಿನಿಮಾ ಎಂದರೆ ಹುಚ್ಚು ಪ್ರೀತಿ ಎಲ್ಲಾ ಚಿತ್ರಗಳನ್ನು ಥಿಯೇಟರ್ಗೆ ಹೋಗಿ ನೋಡುತ್ತಿದ್ದರಂತೆ ಮೊಬೈಲ್ನಲ್ಲಿ ಸಿನಿಮಾ ಹಾಡುಗಳಿಗೆ ಡೈಲಾಗ್ ಗಳಿಗೆ ರೀಲ್ಸ್ ಮಾಡುತ್ತಾ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದ ಯಶವಂತ್ ಒಂದು ದಿನ ಕನ್ಯಾಕುಮಾರಿ ಸೀರಿಯಲ್ ತಂಡದ ಕೈಗೆ ಸಿಕ್ತು ಅಲ್ಲಿಂದ ಯಶವಂತ್ ಹಿಂತಿರುಗಿ ನೋಡಿದ್ದೇ ಇಲ್ಲ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು